ನಮಸ್ಕಾರ ವೀಕ್ಷಕರೇ ಶ್ರೀಗಿರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಜುಲೈ 4 ಮೈಸೂರಿನ ಲಷ್ಕರ್ ಮೌಲಾದ ಕಬೀರ್ ರಸ್ತೆಯಲ್ಲಿನ ಶ್ರೀ ಪಾಂಡುರಂಗ ಸ್ವಾಮಿ ದೇವಸ್ಥಾನದಲ್ಲಿ ಭಾವಸಾರ ಕ್ಷತ್ರಿಯ ಶ್ರೀ ಚಾಮುಂಡೇಶ್ವರಿ ಯುವಕರ ಸೇವಾ ಸಮಿತಿ ವತಿಯಿಂದ 41ನೇ ವರ್ಷದ ಶ್ರೀ ಚಾಮುಂಡೇಶ್ವರಿ ದೇವಿಯ ಪೂಜಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಜುಲೈ 4ರಿಂದ 8ರವರೆಗೆ ನಡೆಯುವ ಈ ಪೂಜಾ ಮಹೋತ್ಸವ ಕಾರ್ಯಕ್ರಮವು ಪ್ರತಿದಿನವೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವುದಾಗಿ ತಿಳಿಸಿದರು. ಮೊದಲನೇ ದಿನವಾದ ಇಂದು ಶ್ರೀ ಚಾಮುಂಡೇಶ್ವರಿ ಅಮ್ಮನವರನ್ನು ರಾಜಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ದೇವಸ್ಥಾನದ ಆವರಣಕ್ಕೆ ತಂದು ಪ್ರತಿಷ್ಠಾಪನೆ ಮಾಡಲಾಯಿತು. ನಂತರ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ಮಹಾಮಂಗಳಾರತಿ ಬೆಳಗಿ ಭಕ್ತರಿಗೆ ಪ್ರಸಾದ ವಿನಿಯೋಗವನ್ನು ನೆರವೇರಿಸಲಾಯಿತು. ಈ 41ನೇ ವರ್ಷದ ಪೂಜಾ ಮಹೋತ್ಸವದಲ್ಲಿ ಮಹೇಶ್ ಬೆಳಂಕರ್ ರವರು ಅವರ ತಾಯಿಯ ಸ್ಮರಣಾರ್ಥ ಶ್ರೀ ಚಾಮುಂಡೇಶ್ವರಿ ಅಮ್ಮನವರಿಗೆ 4 ಬೆಳ್ಳಿ ಕಳಸಗಳನ್ನು ಉಡುಗೊರೆ ನೀಡಿದ್ದು ಈ ಬಾರಿಯ ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷರಾದ ವಿನಯ್ ಎನ್ ಸರೋದೆ, ಉಪಾಧ್ಯಕ್ಷರಾದ ದಿನೇಶ್ ಪಿಸೆ, ಗೌರವ ಕಾರ್ಯದರ್ಶಿ ಬಿಎನ್ ಸುದರ್ಶನ್ ಬೇದರೆ, ಖಜಾಂಚಿ ಕಿರಣ್ ಸುಲಾಕೆ, ಸಹ ಕಾರ್ಯದರ್ಶಿ ಅರವಿಂದ್ ಕುಂಟೆ, ಕಾನೂನು ಸಲಹೆಗಾರರಾದ ಅಶ್ವಥರಾವ್ ತೆಲಕರ್, ಕಾರ್ಯಾಧ್ಯಕ್ಷರಾದ ಮಹೇಶ್ ಬೆಳಂಕರ್ ಅವರು ಸೇರಿದಂತೆ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ಭಾವಸಾರ ಕ್ಷೇತ್ರೀಯ ಶ್ರೀ ಚಾಮುಂಡೇಶ್ವರಿ ಯುವಕ ಸಮಿತಿ ಕಬೀರ್ ರಸ್ತೆ ವತಿಯಿಂದ 41ನೇ ವರ್ಷದ ಕಾರ್ಯಕ್ರಮ ಇದು. ಚಾಮುಂಡೇಶ್ವರಿ 41ನೇ ವರ್ಷದ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ 5 ದಿನ ವಿಜೃಂಭಣೆಯಿಂದ ನಡೆಯುತ್ತೆ. ಮೈಸೂರಲ್ಲಿ ನಮ್ಮ ಭಾವಸಾರ ಜನಾಂಗದ್ದು ಏನು ಕಾರ್ಯಕ್ರಮ ನಡೆಯುತ್ತೆ ಅದು 5 ದಿನದ ಕಾರ್ಯಕ್ರಮ. ಕಬೀರೋಡಲ್ಲಿ ಮಾತ್ರ ನಡೆಯೋದು, ಬೇರೆ ಕಡೆ 3 ದಿನ 2 ದಿನ 5 ದಿನ ಅನ್ನೋ ಲೆಕ್ಕಾಚಾರದಲ್ಲಿ ಮಾಡ್ತಾರೆ. ಇಲ್ಲಿ ತುಂಬ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯುತ್ತೆ. ಮತ್ತು ಶುಕ್ರವಾರ ಚಂಡಿಕಾ ಮಹಾಯಾಗವನ್ನು ಇಟ್ಕೊಂಡಿದ್ದೇವೆ ಪಾಂಡುರಂಗ ಸ್ವಾಮಿ ದೇವಸ್ಥಾನದಲ್ಲಿ. ಅದಾದ ನಂತರ ಪ್ರಸಾದ ವಿನಿಯೋಗ, ಮತ್ತು ಶನಿವಾರ 1 ಗಂಟೆಗೆ ಭೋಜನದ ವ್ಯವಸ್ಥೆ ಇದೆ. ನಂತರ ಸಂಜೆ ವಿಸರ್ಜನೆ ಮತ್ತು ಮೆರವಣಿಗೆ ಎಲ್ಲ ತೆಗೆದು ನಾವು ಇದು ಅತಿ ವಿಜೃಂಭಣೆಯಿಂದ ಮಾಡೋ ಕಾರ್ಯಕ್ರಮ ನಮ್ಮ ಭಾವಸಾರ ಸಮಾಜದಿಂದ. ಇದು ಸರ್ ಸಾಂಸ್ಕೃತಿಕ ಕಾರ್ಯಕ್ರಮ. ಶುಕ್ರವಾರ ಸಂಜೆ ರಸಮಂಜರಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸರ್. ಗುರುವಾರ ಚಂಡಿಕಾ ಪಾರಾಯಣದ್ದು ಕಾರ್ಯಕ್ರಮ ಇದೆ. ಬುಧವಾರ ವೇಷಭೂಷಣ ಮಕ್ಕಳ ಸ್ಪರ್ಧೆ ಇದೆ. ಇವತ್ತೇನು ಇರಲ್ಲ, ಇವತ್ತೇನಂದ್ರೆ ಆರತಿ ಕಾರ್ಯಕ್ರಮಗಳಿರುತ್ತೆ. ಅದರಿಂದ ನಾವು ಇವತ್ತು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಟಿಲ್ಲ. ನಮ್ಮ ಸಂಘದಲ್ಲಿ ನಮ್ಮ ಕಮಿಟಿ ಅಧ್ಯಕ್ಷರಾದಂಥ ವಿನಯ್ ಸರೋದೆ ಅವರು, ದಿನೇಶ್ ಪಿಸೆ ಅವರು ಉಪಾಧ್ಯಕ್ಷರಾಗಿ, ಕಾರ್ಯದರ್ಶಿಯಾಗಿ ಸುದರ್ಶನ್ ಬೇದ್ರೆ ಅವರು, ಮತ್ತು ಸಹ ಕಾರ್ಯದರ್ಶಿಯಾಗಿ ಅರವಿಂದ್ ಕುಂಟೆ, ಮತ್ತು ಕಿರಣ್ ಕುಮಾರ್ ಅವರು ಖಜಾಂಚಿಯಾಗಿ ಎಲ್ಲರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೆಯುತ್ತೆ. ನನ್ನ ಹೆಸರು ಅಶ್ವಥ್ ತೆಲ್ಕರ್ ಅಂತ. ನಾನು ಭಾವಸಾರ ಕೋಆಪರೇಟಿವ್ ಸೊಸೈಟಿ ನಿರ್ದೇಶಕ. ಭಾವಸಾರ ಕ್ಷೇತ್ರೀಯ ಶ್ರೀ ಚಾಮುಂಡೇಶ್ವರಿ ಯುವಕರ ಸಮಿತಿಯಿಂದ ಸುಮಾರು 41 ವರ್ಷದಿಂದ ನಾವು ಈ ಚಾಮುಂಡೇಶ್ವರಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡ್ಕೊಂಬರ್ತಾ ಇದ್ದೀವಿ. ಇದೇ ರೀತಿ ನಮಗೆ ಯಾವ ರೀತಿ ಆಗಿದೆ ಅಂದರೆ, ದೇವರು ಇಲ್ಲಿದ್ದ ಸತ್ಯ ಬೇರೆ ಬೇರೆ ಕಡೆಯಿಂದ ಅವ್ರವ್ರಿಗೇನೇನು ಹರಕೆ ಆಗಿದೆ ಎಲ್ಲ ತೀರಿರೋದ್ರಿಂದ ಅವರು ನಮ್ಮ ಒಬ್ಬರು ನಮ್ಮ ಇದೇ ಸದಸ್ಯರು ಮೊದಲು 4 ವರ್ಷದ ಮುಂಚೆ ಒಂದು ಬೆಳ್ಳಿದು ಮುಖವಾಡ ಮಾಡಿಕೊಟ್ಟಿದ್ರು. ಅದೇ ರೀತಿ ಈ ಸಲ ನಮ್ಮ ಚಾಮುಂಡೇಶ್ವರಿ ಕಮಿಟಿಗೆ ಆ ದೇವರು 4 ದೇವ್ರಿಗೂ ನಾವು ಮೊದಲು ಹಿತ್ತಾಳೆ ಚೊಂಬನ್ನು ಇಟ್ಟಿದ್ವಿ. ಅದು ಅವ್ರಿಗೆ ಏನು ಮನಸ್ಸು ಬಂತೋ ಗೊತ್ತಿಲ್ಲ, ಅವರು 4 ಬೆಳ್ಳಿ ಚೊಂಬನ್ನು ನಮಗೆ ದಾನವಾಗಿ ನಮ್ಮ ಚಾಮುಂಡೇಶ್ವರಿ ಸಮಿತಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಯಾವ ವಿಜೃಂಭಣೆಯನ್ನು ಮಾಡ್ತಾ ಇದ್ದೀವಿ ಅಂದರೆ, 41 ವರ್ಷದಿಂದ ನಮಗೆ ಆ ತಾಯಿ ಬೆಂಗಳೂರಾಗಲಿ ಬೇರೆ ಬೇರೆ ಮಡಿಕೇರಿ ಎಲ್ಲ ಕಡೆಯಿಂದನೂ ಬರ್ತಾರೆ. ಬಂದ್ಬಿಟ್ಟಿದ್ದಾನೆ ಇಲ್ಲಿ ಹರಕೆ ತೀರಿಸ್ಬಿಟ್ಟು ಅವ್ರದ್ದೇನು ಇಚ್ಛೆ ಇದೆ ಸುಮಾರು ಮಾಡಿಕೊಂಡು ನಾವು ಸುಮಾರು ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಅವರು ಬೆಳಂಕರ್ ಮಹೇಶ್ ಅಂತ, ಅವರು ಅವ್ರ ತಾಯಿ ಹೆಸರಲ್ಲಿ, ಅವ್ರ ತಾಯಿ ಹೆಸರು ಸುಜಾತ, ದಿವಂಗತ ಸುಜಾತ ಅಂತ ಅವರು ಬೆಳಂಕರು, ಅವ್ರ ಹೆಸರಲ್ಲಿ ಇವರು ಕೊಡಬೇಕು ಅಂತ ಅವ್ರ ತಾಯಿ ಮೊದಲು ಹೇಳಿದ್ರಂತೆ. ಅದೇನೋ ಹರಕೆ ಇಟ್ಕೊಂಡಿದ್ರು ಹೇಳಿದ್ರಂತೆ. ಅದು ಅವರು ಮಗನಾಗಿ ಅವರು ಏನು ತಾಯಿದು ಸೇವೆ ತೀರಿಸ್ಬೇಕು ಅಂತ ಅವ್ರದ್ದಿತ್ತು ಆ ಇಚ್ಛೆ ಇವತ್ತು ತೀರಿಸಿದ್ದಾರೆ ಅವರು. ನನ್ನ ಹೆಸರು ಕೇಶವರಾವ್ ತೇಲ್ಕರ್. ನಾನು ಭಾವಸಾರ ಕ್ಷೇತ್ರೀಯ ಮಂಡಳಿಯ ನಿರ್ದೇಶಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು BJPಯಲ್ಲಿ ಸಹ ಕಾರ್ಯದರ್ಶಿ ಮತ್ತು ಸಮಿತಿಯ ಸದಸ್ಯನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಶ್ರೀಗರಿ ವಾರ್ತೆಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ
ನಿಮ್ಮ ಮನದಾಳದ ಗರಿ.